ಬಹಳ ಜನಕ್ಕೆ 1565 ತಾಳಿಕೋಟ ಯುದ್ಧ ಆದಮೇಲೆ ವಿಜಯನಗರದ ದಟ್ ವಾಸ್ ದ ಎಂಡ್ ಅಂತ ಹೇಳ್ತಾರೆ. ಆದರೆ ಬಹಳ ಜನ ಗೊತ್ತಿಲ್ಲ. ಸೊ ನನಗನ್ಸತೈತೆ ನಾವು ನಮ್ಮ ಹಿಸ್ಟ್ರಿ ಬಗ್ಗೆ ಮತ್ತೆ ಇನ್ನೊಂದ್ಸಲ ಸರಿಯಾಗಿ ಓದಿ ಎಲ್ಲರಿಗೆ ತಿಳಿಸ್ಬೇಕು. ನಮ್ಮ ಅಸ್ತಿತ್ವ ನಾವು ಯಾಕಿದ್ದೀವಿ, ವಿ ಆರ್ ಹಿಯರ್ ಬಿಕಾಸ್ ಆಫ್ ಅವರ್ ರೂಟ್ಸ್. ಸೊ ವಿ ಶುಡ್ ನೆವರ್ ಫರ್ಗೆಟ್ ಆ್ಯಂಡ್ ಆಲ್ವೇಸ್ ಟ್ರೈ ಟು ಹೆಲ್ಪ್ ದ ಪೀಪಲ್. ಮತ್ತು ನಿತ್ಯ ಪೂಜೆ ಆಗಬೇಕು. ಈಗ ಬರೇ ವಿರೂಪಾಕ್ಷ ದೇವಸ್ಥಾನದಲ್ಲಿ ಆಗುತ್ತೆ, ಯಾಕೆ ಬೇರೆ ಕಡೆ ಮಾಡಬಾರ್ದು ನಾವು? ಇದರಿಂದ ಜನಕ್ಕೆ ಗೊತ್ತಾಗುತ್ತೆ ನಮ್ಮ ಹಿಸ್ಟ್ರಿ ಎಷ್ಟು, ವಿ ವರ್ ಸೋ ರಿಚ್ ಕಲ್ಚರಲ್ಲಿ. ನಮ್ಮ ಕಲ್ಚರ್ ನಮ್ಮ ಹಿಸ್ಟ್ರಿ ಬಗ್ಗೆ ನಮಗೆ ಅಷ್ಟು ಅಭಿಮಾನ ಇಲ್ಲ. ವಿ ಡೋಂಟ್ ಗಿವ್ ದ ರೆಸ್ಪೆಕ್ಟ್ ಟು ದ ಲೇಡೀಸ್ ವಾಟ್ ದೇ ಡಿಸರ್ವ್. ನನ್ನ ಕಡೆಯಿಂದ ಏನು ಪ್ರಯತ್ನ ಆಗುತ್ತೆ ನಾನು ಮಾಡ್ತಾ ಇದ್ದೀನಿ, ಬಟ್ ಪಾಲಿಟಿಕ್ಸಿಂದ ನಾನು ಸ್ವಲ್ಪ ದೂರ ಇದ್ದೀನಿ. ಈಗ ಅಲ್ಲಿ ಮೂರ್ತಿ ಇಲ್ಲ ಅಂದರೆ ದೇವರು ಇಲ್ಲ ಅಂತ ಅರ್ಥ ಅಲ್ಲ, ದೇವರು ಈಗಲೂ ಇದ್ದಾರೆ. ದೇರ್ ಆರ್ ವೈಬ್ರೇಷನ್ಸ್. ವಿಜಯನಗರ ಎಂದ ಕೂಡಲೇ ಇಡೀ ವಿಶ್ವವೇ ಅದರ ಗತ ವೈಭವದೆಡೆಗೆ ರೋಮಾಂಚನಕಾರಿಯಾಗಿ ನೋಡುತ್ತದೆ. ವಿಜಯನಗರ ಸಾಮ್ರಾಜ್ಯವಾದ ಹಂಪಿಯು ವಿಶ್ವ ಪರಂಪರೆಯ ಪ್ರತೀಕವಾಗಿದೆ. ಅಲ್ಲಿನ ಪ್ರತಿ ಶಿಲ್ಪಕಲೆಗಳು, ಕಲ್ಲುಗಳು, ಕಣಿವೆಗಳು ಹಿಂದಿನ ವಜ್ರ ವೈಡೂರ್ಯಗಳನ್ನು ಸೇರಿನಲ್ಲಿ ಮಾರುತ್ತಿದ್ದರೆನ್ನುವ ಬಜಾರು, ಸಾಹಿತ್ಯ ಸಂಗೀತಕ್ಕೆ ಕೊಟ್ಟ ಪ್ರಾಧಾನ್ಯತೆಯನ್ನು, ಪರಿಸರ ಪ್ರೇಮ ಇವೆಲ್ಲವನ್ನು ಇಂದಿಗೂ ಕಾಣಬಹುದಾಗಿದೆ. 13ನೇ ಶತಮಾನದ ಅಂತ್ಯದ ವೇಳೆಗೆ ಸಂಗಮ ವಂಶದ ಸಹೋದರರುಗಳಾದ ಅಕ್ಕಬುಕ್ಕರು ಗುರು ವಿದ್ಯಾರಣ್ಯರ ನಿರ್ದೇಶನದ ಮೇಲೆ ಆನೆಗುಂದಿ ಮೊದಲುಗೊಂಡು ಹಂಪಿಯನ್ನು ರಾಜಧಾನಿಯಾಗಿಸಿಕೊಂಡು ವಿಜಯನಗರ ರಾಜ್ಯವನ್ನು ಸ್ಥಾಪಿಸಿದರು. ವಿಜಯನಗರ ಸಾಮ್ರಾಜ್ಯವನ್ನು ವಿವಿಧ ಅರಸು ಮನೆತನಗಳಾದ ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ವಂಶಸ್ಥರು ಆಳ್ವಿಕೆ ನಡೆಸಿದರು. ಹೀಗೆ ವಿಜಯನಗರದ ಜಾಡು ಹಿಡಿದು ಇತಿಹಾಸದ ಪುಟಗಳನ್ನು ತಿರುವುತ್ತಾ ಹೋದಾಗ ವಿಜಯನಗರ ಸಾಮ್ರಾಜ್ಯದ ಮುಂದುವರೆದ ವಂಶಸ್ಥರು ಯಾರಾದರೂ ಇದ್ದಾರೆಯೇ ಎಂದು ಹುಡುಕುತ್ತಾ ಹೊರಟ ನಮ್ಮ ಆಸ್ಮೈಸರು ತಂಡಕ್ಕೆ ಸಿಕ್ಕವರೇ ಅರವೀಡು ವಂಶಸ್ಥರಾದ ಅಳಿಯ ರಾಮರಾಯ ರಾಜಮನೆತನದವರಾದ ಇವರು. ನಮ್ಮ ಆಸ್ಮೈಸರು ತಂಡವನ್ನು ಅತ್ಯಂತ ಆದರದಿಂದ ಸ್ವಾಗತಿಸಿದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳ ಇವರೇ ರಾಜಶ್ರೀ ಶ್ರೀ ಕೃಷ್ಣದೇವರಾಯರು. ಪ್ರಸ್ತುತ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ಜೀವನಶೈಲಿಯಾದರೂ ಹೇಗಿದೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಅವರಿಂದಲೇ ತಿಳಿದುಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಆಸ್ಕ್ ಮೈಸೂರಿಗೆ ತಮಗೆ ಸ್ವಾಗತ. ನಮಗೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್, ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರಿಗೂ ಮತ್ತು ತಮಗೂ ಎಷ್ಟು ತಲೆಮಾರಿನ ಅಂತರ ಇದೆ? ನಿಮ್ಮ ಒಂದು ವಂಶದ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೋದಾ? ನನ್ನ ಹೆಸರು ಕೃಷ್ಣದೇವರಾಯ ಅಂತ. ನಮ್ಮದು ಅರವೀಡು ಡೈನಸ್ಟಿ. ಕೃಷ್ಣದೇವರಾಯ ಅವ್ರದ್ದು ತುಳುವ ವಂಶ, ನಮ್ಮದು ಅರವೀಡು ವಂಶ. ಎಲ್ಲರೂ ಕೇಳೋದು ನನಗೆ ಕೃಷ್ಣದೇವರಾಯಿಂದ ನಿಮ್ಮದು ಎಷ್ಟನೇ ತಲೆಮಾರಿ ಅಂತ. ಸೊ ಕೃಷ್ಣದೇವರಾಯಿಂದ ನಂದು 19ನೇ ತಲೆಮಾರಿ. ಆದರೆ ಕೃಷ್ಣದೇವರಾಯವ್ರ ಅಳಿಯ ರಾಮರಾಯ ಏನಿದ್ದಾರೆ ಅವ್ರ ವಂಶ ನಮ್ಮದು. ಸರ್, ತಾವು ಅರವೀಡು ವಂಶಸ್ಥರು ಅಂತ ಹೇಳಿದ್ರಿ, ನಿಮ್ಮ ಕುಟುಂಬಸ್ಥರು, ನಿಮ್ಮ ಹಿರಿಯರು ಅವರೆಲ್ಲ ಯಾವ ಯಾವ ಭಾಗಗಳಲ್ಲಿ ಇದ್ದಾರೆ ಅಂತ ತಿಳಿಸ್ಕೊಡ್ಬೋದಾ? ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ಒಬ್ಬರೇ ಇದ್ದರು. ಸೊ ರಿಲೇಷನ್ಸ್ ಆ ಥರ ಕ್ಲೋಸ್ ರಿಲೇಟಿವ್ಸ್ ತುಂಬ ಕಡಿಮೆ ಜನ ಇದ್ದಾರೆ. ನಮ್ಮ ತಂದೆಯವ್ರಿಗೆ 3 ಜನ ತಮ್ಮಂದಿರು. ಸೊ ಈಗ ಚಿಕ್ಕಪ್ಪವರು ಇಲ್ಲೇ ಇರ್ತಾರೆ, ಒಬ್ಬ ಚಿಕ್ಕಪ್ಪವರು ಇಲ್ಲೇ ಅನಗುಂದಿಯಲ್ಲೇ ಇರ್ತಾರೆ, ಇನ್ನು ಒಬ್ಬರು ಹೊಸಪೇಟೆಯಲ್ಲಿ, ಇನ್ನೊಬ್ಬರು ಗಂಗಾವತಿಯಲ್ಲಿರ್ತಾರೆ. ಸರ್, ತಾವು ಬೆಳೆದು ಬಂದ ಹಾದಿ, ವಿದ್ಯಾಭ್ಯಾಸ, ತಮ್ಮ ವೃತ್ತಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ನಾನು ನನ್ನ ಸ್ಕೂಲಿಂಗ್ ಓದಿದ್ದೆಲ್ಲ ಶ್ರೀ ಅರವಿಂದೋ ಆಶ್ರಮ ಪಾಂಡಿಚೇರಿಯಲ್ಲಿ ಓದಿನಿ. ಅದಾದಮೇಲೆ ಇಂಜಿನಿಯರಿಂಗ್ ನಾನು ದಾವಣಗೆರೆಯಲ್ಲಿ ಬಾಪೂಜಿ BIITನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದೀನಿ ನಾನು. ಅದನ್ನ ಮುಗಿಸ್ಕೊಂಡು 1-7 ವರ್ಷ ಅಮೆರಿಕನಲ್ಲಿ ಕೆಲಸ ಮಾಡಿದ್ದೆ. ಅಪ್ಪವ್ರು ಹೋದ್ಮೇಲೆ ವಾಪಸ್ ಇಲ್ಲಿ ಬಂದು ಈಗ ಇಲ್ಲೇ ಇದ್ದೀನಿ. ಈಗ ವ್ಯವಸಾಯ ಇದೆ, ಮತ್ತು ಮೈನಿಂಗ್ ಇತ್ತು, ಈಗ ಮೈನ್ ಲೀಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಬೇರೆ ಬಿಸ್ನೆಸ್ಸಸ್ ಇದ್ದಾವೆ, ಅದು ನೋಡ್ಕೊತೀನಿ ನಾನು. ಬಟ್ ನಂದು ಮೇನ್ ಉದ್ದೇಶ ಏನಂದರೆ ಈಗ ಹಂಪಿನಲ್ಲಿ ಇರೋ ಗುಡಿಗಳು ಅವನ್ನೆಲ್ಲ ನಾವು ಸರಿಯಾಗಿ ಕಾಪಾಡಬೇಕು, ಮತ್ತು ನಿತ್ಯ ಪೂಜೆ ಆಗಬೇಕು. ಈಗ ಬರೇ ವಿರೂಪಾಕ್ಷ ದೇವಸ್ಥಾನದಲ್ಲಿ ಆಗುತ್ತೆ, ಯಾಕೆ ಬೇರೆ ಕಡೆ ಮಾಡಬಾರ್ದು ನಾವು? ಈಗ ಬಟ್ ನಂದು ಒಂದಿದೆ, ಏನೇ ಮಾಡಿದರೂ ಕರೆಕ್ಟ್ ಪ್ರಾಪರು ಪರ್ಮಿಷನ್ಸು ಎಲ್ಲ ತೊಗೊಂಡು ಮಾಡ್ತೀನಿ. ಸೊ ಆಮೇಲೆ 2008ನಲ್ಲಿ ನಮ್ಮ ತಂದೆಯವ್ರು ತೀರ್ಕೊಂಡು ಹೋದ್ಮೇಲೆ ವಾಪಸ್ ಇಲ್ಲಿ ಬಂದು
ಇಲ್ಲಿ ನಮ್ಮ ಈ ಹಳೆ ಮನೆ ಈ ಮನೆ ಏನಿದೆ ಇದು 200 ವರ್ಷಕ್ಕಿಂತ ಜಾಸ್ತಿ ನಾವು ಈ ಮನೆಯಲ್ಲಿ ಇದ್ದೀವಿ ಸೊ ಇದನ್ನು ಮತ್ತೆ ರೆಸ್ಟೋರ್ ಮಾಡಿದೆ 2011 ನಲ್ಲಿ ಕೆಲಸ ಶುರು ಮಾಡಿದೆ ನನಗೆ ಒಂದು 5 ವರ್ಷ ಆಯಿತು ಇದನ್ನು ಪೂರ್ತಿ ರೆಸ್ಟೋರ್ ಮಾಡಲಿಕ್ಕೆ ಸೊ ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಏನಂತ ನನಗೂ ಗೊತ್ತಿದ್ದಿಲ್ಲ ರೆಸ್ಟೋರೇಷನ್ ವರ್ಕು ಇಷ್ಟು ಡಿಫ್ರೆಂಟ್ ಆಗಿರುತ್ತಂದರೆ ಈಗ ಮನೆ ಕಟ್ಟಬೇಕಂದ್ರೆ ನಮಗನ್ಸುತ್ತೆ 1 ವರ್ಷ 2 ವರ್ಷನಲ್ಲಿ ಒಂದು ದೊಡ್ಡ ಮನೆ ಕಟ್ಟಬಹುದಂತ ಈ ಕೆಲಸ ಶುರು ಮಾಡುವಾಗ ಈ ಮನೆ ಗೋಡೆಗಳು ನೀವು ನೋಡ್ರಿ ಒಂದೊಂದು ಗೋಡೆ 2 ಫೀಟ್ ಅಥವಾ ಹೊರಗಡೆ ಗೋಡೆಗಳು ಇವೆಲ್ಲ 3-3 ಫೀಟ್ ಏನಿದೆ ಸೊ ಇದನ್ನೆಲ್ಲ ನಾವು ಇದು ಏನಂತಾರೆ ಬ್ರಿಕ್ ಪೌಡರು ಲೈಮ್ ಪೌಡರು ಮಾರ್ಬಲ್ ಪೌಡರು ಇದರದೆಲ್ಲ ಒಂದು ಪೇಸ್ಟ್ ಮಾಡಿ ಪ್ರೆಷರ್ನಿಂದ ಈ ಎಲ್ಲ ಗೋಡೆಗಳಿಗೆ ನಾವು ಸ್ಟ್ರೆಂಥನ್ ಮಾಡೀವಿ ಸೊ ಇದೇ ಇಟ್ ಟುಕ್ ಅಸ್ ಅಬೌಟ್ 3-4 ಮಂತ್ಸ್ ಎಲ್ಲ ಗೋಡೆಗಳು ಮತ್ತೆ ಸ್ಟ್ರೆಂಥನ್ ಮಾಡಿ ಮುಂಚೆ ಹಳೆ ಕಾಲದಲ್ಲಿ ಇದರಲ್ಲೆಲ್ಲ ಮಣ್ಣು ಇತ್ತು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನೆಲ್ಲ ಇರುವಿಗಳು ಇವೆಲ್ಲ ಅದನ್ನು ತೆಗೆದುಬಿಟ್ಟಿದ್ವು ಸೊ ಅದಕ್ಕೆ ಫಸ್ಟ್ ಅದನ್ನು ಸ್ಟ್ರೆಂಥನ್ ಮಾಡಿದ್ವಿ ಆಮೇಲೆ ಹೇಗೆ ಈ ಕೆಲಸ ಅಂದರೆ ಶುರು ಆಯಿತು ಇದ್ರ ಬಗ್ಗೆ ಇದನ್ನೆಲ್ಲ ನೋಡಿದರೆ ನನಗೆ ತುಂಬ ಇಂಟ್ರೆಸ್ಟ್ ಬಂತು ನಾನು ಒಂದು ಸಲ ಕಟ್ತಾ ಇದ್ದೀನಿ ಸರಿಯಾಗಿ ಕಟ್ತೀನಿ ಯಾಕಂದರೆ ನಾನು ಈ ಮನೇಲಿ ಇದ್ದಿದ್ದು 200 ವರ್ಷ ನಾವಿದ್ದೀವಿ ನಾನೀಗ ಚೆನ್ನಾಗಿ ಕಟ್ಟಿದರೆ ಅಟ್ಲೀಸ್ಟ್ ಒಂದು 100 ವರ್ಷ ಆದರೂ ಬರಲಿ 100 ವರ್ಷ ಬಂದರೆ ನಾವು ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ಥರ ಕಟ್ತಾ ಇದ್ವಿ ನಮ್ಮ ಹಿರಿಯರು ಇವರೆಲ್ಲ ನಮ್ಮ ಪೂರ್ವಿಕರು ಏನೇ ಮಾಡಿದರೂ ದೇ ವುಡ್ ಬ್ಲೆಂಡ್ ವಿತ್ ದ ನೇಚರ್ ದೇ ವುಡ್ ನೆವರ್ ಗೋ ಅಗೇನ್ಸ್ಟ್ ದ ನೇಚರ್ ಆದರೆ ಇತ್ತೀಚೆಗೆ ನಾವು ನೇಚರ್ ವಿರುದ್ಧ ಹೋಗ್ತಾ ಇದ್ದೀವಿ ಅದಕ್ಕೆ ನಮ್ಮ ಪೂರ್ವಿಕರ ಹತ್ರ ಕಲ್ತ್ಕೊಂಡು ನಾವು ವಿ ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಪ್ರೊಟೆಕ್ಟ್ ದ ನೇಚರ್ ಅಂತ ಈ ಮನೆ ನೋಡಿರಿ ಈಗ ಗಾರೆಯಲ್ಲಿ ಕಟ್ಟಿದ್ದೀನಿ ಸಿಮೆಂಟ್ ಇಲ್ಲ ಬಿಸಿಲುಗಾಲದಲ್ಲಿ ತುಂಬ ತಂಪಿರುತ್ತೆ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರುತ್ತೆ ಸರ್ ತಾವು ಹೇಳಿದ್ರಿ 200 ವರ್ಷಗಳಿಂದ ಆನೆಗುಂದಿಲೇ ನೆಲೆಸಿದ್ದೀರಾ ಅಂತ ಆದರೆ ಏನು 1565 ತಾಳಿಕೋಟೆ ಯುದ್ಧ ಆದ ಬಳಿಕ ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆಯಿತು ಅಂತ ಎಲ್ಲ ಹೇಳ್ತಾರೆ ಅದರ ನಂತರ ತಮ್ಮ ವಂಶಜರೆಲ್ಲ ಯಾವ್ಯಾವ ಪ್ರದೇಶಗಳಲ್ಲಿ ವಾಸ ಮಾಡಿ ಹಿಂತಿರುಗಿ ಆನೆಗೊಂದಿಗೆ ಬರುವಂಗಾಯಿತು ಸೊ 1565 ತಾಳಿಕೋಟೆ ಯುದ್ಧನೇ ಕೊನೆನಾ ಈಗ ನೀವು 1565 ಹೇಳಿರಲ್ಲ ಭಾಳ ಜನಕ್ಕೆ 1565 ತಾಳಿಕೋಟೆ ಯುದ್ಧ ಆದಮೇಲೆ ವಿಜಯನಗರದು ದಟ್ ವಾಸ್ ದ ಎಂಡ್ ಅಂತ ಹೇಳ್ತಾರೆ ಆದರೆ ಭಾಳ ಜನ ಗೊತ್ತಿಲ್ಲ ಇಲ್ಲಿಂದ ನಾವು ಪೆನುಗೊಂಡಾಗಿ ಹೋದ್ವಿ ಪೆನುಗೊಂಡನಲ್ಲಿ 1584 ವೆಂಕಟಪತಿ ರಾಯ ಅವರು ರಾಜರಾಗ್ತಾರೆ ಅವರು 1614 ತನಕ ರೂಲ್ ಮಾಡ್ತಾರೆ ಪೆನುಗುಂಡ ಚಂದ್ರಗಿರಿ ಮತ್ತು ವೆಲ್ಲೂರು ಮೂರು ಕಡೆ ಅವರು ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ ಅವರು ಮೋಸ್ಟ್ ಆಫ್ ದ ಲ್ಯಾಂಡ್ ವಿಚ್ ವಿ ಹ್ಯಾಡ್ ಲಾಸ್ಟ್ ಅದನ್ನ ಮತ್ತೆ ರೀಕ್ಯಾಪ್ಚರ್ ಮಾಡ್ತಾರೆ ಸೊ ಈ ವಿಷಯ ಎಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ ಸೊ ನನಗನ್ಸತೈತೆ ನಾವು ನಮ್ಮ ಹಿಸ್ಟ್ರಿ ಬಗ್ಗೆ ಮತ್ತೆ ಇನ್ನೊಂದು ಸಲ ಸರಿಯಾಗಿ ಓದಿ ಎಲ್ಲರಿಗೆ ತಿಳಿಸ್ಬೇಕು ವಿಜಯನಗರ ಆಲ್ಮೋಸ್ಟ್ ಇಲ್ಲಿ 1640-45 ತನಕ ಇತ್ತು ಅದಾದಮೇಲೆ ಶಿವಾಜಿ ಮಹಾರಾಜ ಅವರು ಬಂದರು ಮರಾಠಾಸ್ ಬಂದರು ಸೊ ದೇರ್ ವಾಸ್ ಅ ಕಂಟಿನ್ಯೂಯೇಷನ್ ಸೌತ್ನಲ್ಲಿ ಅದಕ್ಕೆ ನೀವು ನೋಡ್ತೀರಿ ಟ್ರೆಡಿಷನ್ಸು ಎಲ್ಲ ಈಗಲೂ ಇದ್ದಾವೆ ನಾರ್ತ್ನಲ್ಲಿ ಇಟ್ ವಾಸ್ ಟೋಟ್ಲಿ ಡಿಸ್ಟ್ರಾಯ್ಡ್ ಬಿಕಾಸ್ ಆಫ್ ದ ಮುಸ್ಲಿಮ್ ಇನ್ವೇಷನ್ ಸೊ ವಿಜಯನಗರ ಎಂಪೈರ್ ಆಲ್ಮೋಸ್ಟ್ ಇಲ್ 1640 ಇತ್ತು ಸೊ ತಾಳಿಕೋಟೆ ಯುದ್ಧ ಆದಮೇಲೆ ನಾವು ಪೆನುಗುಂಡಾಗೆ ಹೋಗ್ತೀವಿ ಪೆನುಗುಂಡಿಂದ ಚಂದ್ರಗಿರಿ ಚಂದ್ರಗಿರಿಯಿಂದ ವೆಲ್ಲೂರು ಮತ್ತು ಆಮೇಲೆ ವಾಪಸ್ ಆನೆಗುಂದಿಗೆ ಬರ್ತೀವಿ ಸೊ ಈ ವಾಪಸ್ ಯಾವ ವರ್ಷದಲ್ಲಿ ಬಂದೀವಿ ಅದು ಅಂದರೆ ನನಗಿನ್ನ ಡೀಟೇಲ್ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ ಬಟ್ 1824 ಬ್ರಿಟಿಷರ್ಸ್ ನಮ್ಮ ಫ್ಯಾಮಿಲಿ ಮತ್ತು ನಿಜಾಮ್ ಆಫ್ ಹೈದರಾಬಾದ್ ಈ ಮೂರು ಫ್ಯಾಮಿಲಿ ಇದ್ರಲ್ಲಿ ಒಂದು ಟ್ರೀಟಿ ಆಗುತ್ತೆ ಆವಾಗ ಬ್ರಿಟಿಷರ್ಸ್ ಹಂಪಿನ ನದಿ ಆ ಕಡೆ ಏನಿದೆ ಹಂಪಿ ಏರಿಯಾ ಅದನ್ನ ಅವ್ರು ತಗೊಂಡು ನಮಗೆ ಪೆನ್ಷನ್ ಕೊಡ್ತಾರೆ ಒಂದು 2000 rupees ಪರ್ ಮಂತ್ ಅಂತ ಪೆನ್ಷನ್ ಕೊಡ್ತಾರೆ 1824 ನಾನು ರೆಕಾರ್ಡ್ಸ್ ನೋಡಿದ್ದು 1905-1902 ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ಗೆ 500 rupees ಪೆನ್ಷನ್ ಬರ್ತಾಯಿತ್ತು ಅಂದರೆ 2000 ಬಿಕೇಮ್ 500 ಬಟ್ ಈ 500 rupees ಇಟ್ ಕಂಟಿನ್ಯೂಡ್ ಟಿಲ್ 1984 ನಮ್ಮ ಗ್ರ್ಯಾಂಡ್ ಮದರ್ ಅವ್ರು 1984 ತೀರ್ಕೊಂಡು ಹೋಗ್ತಾರೆ ಸೊ ಅವ್ರು ಹೋದ್ಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟಾಪ್ ಮಾಡುತ್ತೆ ಪೆನ್ಷನ್
ನಮಗೆ ಇಟ್ ಈಸ್ ನಾಟ್ ದ ಮನಿ ವಿಚ್ ಇಸ್ ಇಂಪಾರ್ಟೆಂಟ್, ಇಟ್ ಈಸ್ ಅ ರೆಕಗ್ನಿಷನ್ ಫ್ರಮ್ ದ ಗವರ್ಮೆಂಟ್. ಯಾಕೆಂದರೆ ಇನ್ನೊಂದು 100 ವರ್ಷ ಆದಮೇಲೆ 4-5 ಫ್ಯಾಮಿಲೀಸ್ ಕ್ಲೇಮ್ ಮಾಡ್ಬೋದು ವಿ ಆರ್ ದ ಡೈರೆಕ್ಟ್ ಡಿಸೆಂಡೆಂಟ್ಸ್ ಅಂತ. ನಮ್ಮದು ಹೊಸಪೇಟೆಯಲ್ಲಿ ಒಂದು ಮನೆ ಇತ್ತು. 1947 ಆದಮೇಲೆ ನಮ್ಮ ತಾತವರು ಹೊಸಪೇಟೆ ಮತ್ತು ಹೈದರಾಬಾದ್ ಎರಡೂ ಕಡೆ ಸ್ವಲ್ಪ ಜಾಸ್ತಿ ಇರ್ತಾಯಿದ್ರು. ಆದರೆ ಈ ಮನೆಯಲ್ಲಿ ಯಾವುದೇ ಉತ್ಸವ ಇರಲಿ ಹಬ್ಬ ಎಲ್ಲ ಈ ಮನೆಯಲ್ಲೇ ಆಚರಿಸ್ತಾ ಇದ್ವಿ ನಾವೆಲ್ಲ. ನನಗೇನು ನಮ್ಮದು ಇದು ನಮ್ಮ ರೂಟ್. ಸೊ ನನಗೆ ಈ ಮಾತು ಸಂಡೂರ್ ಹರಾಯ್ನೆಸ್ ಅವರು ಈ ಮಾತು ನನಗೆ ಹೇಳಿದರು. ಎಂ ವೈ ಘೋರ್ಪಡೆ ಅವರು ಇದ್ರಲ್ಲ ನಮ್ಮ ಮಿನಿಸ್ಟರ್ ಇದ್ದರು. ಸೊ ಅವ್ರ ತಾಯಿಯವರು. ಸೊ ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಕೃಷ್ಣ ವಿ ಶುಡ್ ನೆವರ್ ಫರ್ಗೆಟ್ ಅವರ್ ರೂಟ್ಸ್. ಇತ್ತೀಚೆಗೆ ಏನಾಗಿದೆ, ನಾವೆಲ್ಲ ಸ್ವಲ್ಪ ದುಡ್ಡು ಬಂದ ತಕ್ಷಣ ನಾವು ದೊಡ್ಡ ದೊಡ್ಡ ಈಗ ಬೆಂಗಳೂರಿಗೆ ಬಾಂಬೆ ಇಲ್ಲ ಕೆಲವರು ಔಟ್ ಆಫ್ ಕಂಟ್ರಿ ಹೋಗಿಬಿಡ್ತಾರೆ ಮತ್ತು ವಾಪಸ್ ತಿರುಗು ಬರೋದೇ ಇಲ್ಲ. ಅವ್ರು ಹೇಳಿದರು ನಮ್ಮ ಅಸ್ತಿತ್ವ ನಾವು ಯಾಕಿದ್ದೀವಿ, ವಿ ಆರ್ ಹಿಯರ್ ಬಿಕಾಸ್ ಆಫ್ ಅವರ್ ರೂಟ್ಸ್. ಸೊ ವಿ ಶುಡ್ ನೆವರ್ ಫರ್ಗೆಟ್ ಆ್ಯಂಡ್ ಆಲ್ವೇಸ್ ಟ್ರೈ ಟು ಹೆಲ್ಪ್ ದ ಪೀಪಲ್ ಇನ್ ಯುವರ್ ವಿಲೇಜ್. ಸೊ ಅದಕ್ಕೆ ನನಗೆ 2008 ವೆನ್ ಐ ಗಾಟ್ ಅ ಚಾನ್ಸ್ ಟು ಕಮ್ ಬ್ಯಾಕ್ ಟು ಇಂಡಿಯಾ, ಸೊ ನನಗೆ ಅನಿಸ್ತು ನಾನು ಫಸ್ಟ್ ನನ್ನ ಮನೆಯನ್ನು ರೆಸ್ಟೋರ್ ಮಾಡಬೇಕು. ಮತ್ತು ಅವ 2016 ರೆಸ್ಟೋರ್ ಮಾಡಿದ್ದೀವಿ, ಆವಾಗಿಂದ ನಾವು ಇಲ್ಲೇ ಇದ್ದೀವಿ. ನಾನು ನಮ್ಮ ತಂದೆಯವ್ರನ್ನ ನೋಡ್ತಾ ಇದ್ದೆ ಅಂದರೆ ಚಿಕ್ಕವನಿದ್ದಾಗ ನನಗೂ ಹಿಸ್ಟ್ರಿ ಬಗ್ಗೆ ಅಷ್ಟು ರುಚಿ ಏನು ಇರಲಿಲ್ಲ. ನನಗೆ ಅನಿಸ್ತಾ ಇತ್ತು ನಮ್ಮ ತಂದೆಯವ್ರು ಯಾಕೆ ನಮ್ಮ ಹಿಸ್ಟ್ರಿ ಪ್ರಿಸರ್ವ್ ಮಾಡಬೇಕು, ನಮ್ಮ ಹೆರಿಟೇಜ್ ಬಗ್ಗೆ ಇಷ್ಟು ಕಾಳಜಿ ತೊಗೊಂತಾರಂತ. ಸೊ ಈಗ ನಾನು ಸ್ವಲ್ಪ ದೊಡ್ಡವನಾದಮೇಲೆ ಈಗ ನಾನು ಮಾಡೋದು ಅದೇ ಕೆಲಸ, ನಮ್ಮ ತಂದೆಯವ್ರು ಏನು ಮಾಡ್ತಾಯಿದ್ರು. ಸೊ ಅವರೇ ನನ್ನ ಪ್ರೇರಣೆ. ಸರ್, ಈಗ ನಾವು ಮೈಸೂರಿನವರಾಗಿ ನಾಡಹಬ್ಬ ದಸರಾವನ್ನು ನೋಡ್ತಾ ಆಚರಿಸ್ಕೊಳ್ತಾ ಬಂದಿದ್ದೀವಿ. ನಮ್ಮ ಅರಮನೆಯಲ್ಲಿರುವಂತಹ ಏನು ರತ್ನಖಚಿತ ಸಿಂಹಾಸನ ಮತ್ತು ಚಿನ್ನದ ಅಂಬಾರಿ, ಅದರ ಮೂಲ ವಿಜಯನಗರ ಸಂಸ್ಥಾನದ್ದು ಅಂತ ಕೇಳ್ಪಟ್ಟಿದ್ದೀವಿ. ಅದರ ವರ್ಗಾವಣೆ ಬಗ್ಗೆ ಅಥವಾ ದಸರೆಯ ಬಗ್ಗೆ ನಿಮ್ಮಲ್ಲೇನಾದರೂ ಮಾಹಿತಿ ಇದೆಯಾ? ಅಂದರೆ ನಾನು ಕೇಳಿದ್ದು ಅದೇ, ಈಗ ಸಿಂಹಾಸನ ಏನಿದೆ ಇಲ್ಲಿಂದ ಮೈಸೂರಿಗೆ ಹೋಗಿದೆ ಅಂತ. ಮತ್ತು ಈಗ ಮೈಸೂರಿನಲ್ಲಿ ದಸರಾ ಹಬ್ಬ ಏನು ಆಚರಿಸ್ತೀವಿ ಅದು ಮುಂಚೆ ಇಲ್ಲಿ ಮಹಾನವಮಿ ದಿಬ್ಬ ಹತ್ರ ಆಚರಿಸ್ತಾ ಇದ್ರು, ಅದನ್ನೇ ಈಗ ಮೈಸೂರಿನಲ್ಲಿ ಮಾಡ್ತಾಯಿದ್ದಾರೆ. ಸೊ ಫೈನ್ ಸರ್, ಹಂಪಿಯ ವಿಷಯಕ್ಕೆ ಬರೋದಾದರೆ ಹಂಪಿಯಲ್ಲಿ ಹಬ್ಬ ಹರಿದಿನಗಳು ಅಥವಾ ವಿಶೇಷ ಜಾತ್ರಾ ಮಹೋತ್ಸವಗಳು ಬಂದಾಗ ನಿಮ್ಮ ರಾಜಮನೆತನದ ಭಾಗವಹಿಸುವಿಕೆ ಹಾಗೂ ಪಾತ್ರ ಹೇಗೆ ಸಾಗ್ತಾ ಬಂದಿದೆ? ಹಾಗೆ ಇಂತಹ ಸಂದರ್ಭಗಳಲ್ಲಿ ರಾಜಮನೆತನಕ್ಕೆ ಈಗಲೂ ಎಷ್ಟು ಪ್ರಾಮುಖ್ಯತೆ ಇದೆ? ಹೌದು, ಈಗಲೂ ನಡೀತಾ ಇದೆ. ಹಂಪೆಯಲ್ಲಿ ರಥೋತ್ಸವ ಯಾವಾಗ ಆಗುತ್ತೆ ಅವಾಗ ನಾನು ಹೋಗ್ತೀನಿ. ಹಂಪೆಯಲ್ಲಿ ಒಂದು ದಿವಸದ ಕಾರ್ಯಕ್ರಮ ಇರುತ್ತೆ, ಆದರೆ ಇಲ್ಲಿ ಆನಗುಂದಿಯಲ್ಲಿ 5 ದಿವಸ ಕಂಕಣ ಕಟ್ತಾರೆ. ಅಂದರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ, ಆದರೆ ಅಷ್ಟು ಜನ ಈಗ ಭಾಗವಹಿಸಲ್ಲ. ಆನಗುಂದಿದು ಇನ್ನೊಂದು ವಿಶೇಷತೆ ಏನಂದರೆ ಬರೇ ನಮ್ಮ ಹಿಂದೂ ಹಬ್ಬಗಳು ಮಾತ್ರ ಅಲ್ಲ, ಇಲ್ಲಿ ಮುಸ್ಲಿಮ್ಸು ಅವ್ರದ್ದು ಈದ್ ಅಥವಾ ಬೇರೆ ಹಬ್ಬ ಇದ್ದಾಗ ಅವರು ನಮಾಜ್ಗೆ ಹೋಗ್ತಾರಲ್ಲ, ಅದಾದಮೇಲೆ ಸೀದಾ ನಮ್ಮ ಮನೆಗೆ ಬರ್ತಾರೆ. ಇಲ್ಲಿ ಬಂದು ನಮ್ಮನ್ನು ಕಂಡು ಆಮೇಲೆ ನಮ್ಮ ಚಿಕ್ಕಪ್ಪವ್ರ ಮನೆಗೆ ಹೋಗಿ ಮತ್ತು ಇನ್ನೊಂದು ಮನೆ ಇದೆ ನಮ್ಮ ರಿಲೇಷನ್, ಈ 3 ಕಡೆ ಹೋಗಿ ಅದಾದಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಸೊ ಇದೊಂದು ಟ್ರೆಡಿಷನ್, ಇಟ್ಸ್ ಬೀನ್ ಫಾಲೋಡ್ ಸಿನ್ಸ್ ಸೆಂಚುರೀಸ್. ಈ ಥರ ಬೇರೆ ಕಡೆ ಎಲ್ಲೂ ಕೇಳಿರಲ್ಲ ನೀವು ವಿಜಯನಗರಕ್ಕೆ. ಇನ್ನೊಂದು ನೋಡ್ರಿ, ಯಾವುದೇ ರಾಜರಿರಲಿ ಈಗ ವಿಜಯನಗರದ ಸ್ಥಾಪನೆ ಆಗಿದ್ದೇ ವಿದ್ಯಾರಣ್ಯ ಗುರುಗಳಿಂದ, ಮತ್ತು ಕೃಷ್ಣದೇವರಾಯ ಅವ್ರ ಗುರು ವ್ಯಾಸರಾಯರಿದ್ದರು, ಮತ್ತು ವೆಂಕಟಪತಿ ರಾಯ ಅವ್ರ ಗುರು ತಾತಾಚಾರ್ಯ ಅಂತ ಇದ್ದರು. ಸೊ ಆಲ್ ದಿ ಸೇಂಟ್ಸ್ ಅವ್ರ ಆಶೀರ್ವಾದದಿಂದನೇ ಇವರೆಲ್ಲರೂ ಇಷ್ಟು ದೇಶಕ್ಕೋಸ್ಕರ ಸೇವೆ ಮಾಡಿದರು. ಸರ್, ನಿಮ್ಮ ರಾಜಮನೆತನ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರೋದನ್ನು ಆ ವೈಭವವನ್ನು ನಾವು ಕೇಳಿದ್ದೀವಿ. ಒಂದು ರೀತಿಯ ಹೆಮ್ಮೆಯಂತೂ ನಮಗೆ ಆಗ್ತಾ ಇದೆ, ರೋಮಾಂಚನವೂ ಕೂಡ ಆಗ್ತಾ ಇದೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳಬೇಕಾದ್ರೆ, ಮಾತನಾಡಬೇಕಾದ್ರೆ. ಆದರೆ ಇವತ್ತಿನ ಆಳ್ವಿಕೆ ಸ್ವರೂಪ ಏನು ಬದಲಾಗಿ ಇವತ್ತೇ ನಾವು ಪಾಲಿಟಿಕ್ಸ್ ಅಂತ ಕರಿತಾ ಇದ್ದೀವಿ, ಸೊ ಈ ರಾಜಕಾರಣದ ಬಗ್ಗೆ ನಿಮಗೇನಾದರೂ ಆಸಕ್ತಿ ಇದೆಯಾ? ಪಾಲಿಟಿಕ್ಸ್ನಲ್ಲಿ ಏನಾದರೂ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ? ರಾಜಕಾರಣದ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಸರ್? ಇಲ್ಲ, ನನಗೆ ನೋಡಿರಿ ಪಾಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲ. ನಮ್ಮ ತಂದೆಯವರು 1991 ಬಿ ಜೆ ಪಿಯಿಂದ MP ಕೊಪ್ಪಳ MP ಎಲೆಕ್ಷನ್ ಕಂಟೆಸ್ಟ್ ಮಾಡಿದರು. 1991 ಬಿ ಜೆ ಪಿ ಇರಲೇ ಇದ್ದಿಲ್ಲ.
ಆದರೆ ನಮಗೆ ಕಂಚಿ ಪರಮಾಚಾರ್ಯರು ನಮ್ಮ ತಂದೆಯವ್ರಿಗೆ ಹೇಳಿದರು, ಇಲ್ಲ ನೀನು ಕಂಟೆಸ್ಟ್ ಮಾಡಂತ. ಸೊ ನಮ್ಮದೇನು ಗುರುಗಳು ಏನು ಹೇಳ್ತಾರ ಅದನ್ನು ನಾವು ಪಾಲನೆ ಮಾಡ್ತೀವಿ. ಸೊ ಅಪ್ಪ ಯಾವಾಗಲೂ ದೇಶಕ್ಕೋಸ್ಕರ ನಮ್ಮ ಧರ್ಮಕ್ಕೋಸ್ಕರ ಕೆಲಸ ಮಾಡಿದ್ದಾರ, ನಾನು ಅದೇ ಮಾಡ್ತಾ ಇದ್ದೀನಿ. ಪಾಲಿಟಿಕ್ಸ್ನಲ್ಲಿ ಇದ್ದು ಮಾಡಬೇಕಂತೇನಿಲ್ಲ. ಪಾಲಿಟಿಕ್ಸ್ನಲ್ಲಿ ಅಂದರೆ ಇತ್ತೀಚೆಗೆ ಸ್ವಲ್ಪ ಏನಂತಾರೆ ಕರಪ್ಷನ್ನು ಎಲ್ಲ ಜಾಸ್ತಿ ಇದೆ. ಸೊ ನನ್ನ ಕಡೆಯಿಂದ ಏನು ಪ್ರಯತ್ನ ಆಗುತ್ತೆ ನಾನು ಮಾಡ್ತಾ ಇದ್ದೀನಿ, ಬಟ್ ಪಾಲಿಟಿಕ್ಸಿಂದ ನಾನು ಸ್ವಲ್ಪ ದೂರ ಇದ್ದೀನಿ. ನಮ್ಮ ದೇಶಕ್ಕೋಸ್ಕರ ನಮ್ಮ ಧರ್ಮಕ್ಕೋಸ್ಕರ ಯಾರು ಮಾಡ್ತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಸರ್, ನೀವು ಯಾವಾಗಾದರೂ ನಮ್ಮ ಮೈಸೂರು ಕಡೆಗೆ ಬಂದಿದ್ದೀರಾ? ಸೊ ಯಾವಾಗ ಬಂದಿದ್ರಿ? ನಾನು ಮೈಸೂರಿಗೆ ಒಂದು 2-3 ವರ್ಷ ಹಿಂದೆನೋ ಬಂದಿದ್ದೆ. ಆವಾಗ ಮಹಾರಾಜರನ್ನ ಕಂಡಿದ್ದೆ ಒಂದು ಫಂಕ್ಷನ್ನಲ್ಲಿ. ಅವರು ಒಂದ್ಸಲ ಇಲ್ಲಿ ಬಂದಿದ್ದರು, ಆನೆಗುಂದಿಗೆ ಬಂದಿದ್ದರು, ನಮ್ಮ ಮನೆಗೆ ಬಂದು ಹೋದರು. ಮತ್ತು ಬೆಂಗಳೂರಿನಲ್ಲಿ ಇನ್ನೊಂದು ಫಂಕ್ಷನ್ನಲ್ಲಿ ತಂಜಾವೂರ್ ಮಹಾರಾಜ ಮತ್ತು ಮೈಸೂರು ಮಹಾರಾಜರು ಮತ್ತು ನಾವು ಮೂವರು ಸೇರಿದ್ವಿ. ಸರ್, ಕಡೆಯದಾಗಿ ನಮ್ಮ ಆಸ್ಕ್ ಮೈಸೂರು ಪ್ರಯತ್ನಕ್ಕೆ ಹಾಗೂ ವೀಕ್ಷಕರಿಗೆ ತಾವು ಏನು ಹೇಳೋಕ್ಕೆ ಬಯಸ್ತೀರಾ, ಹಾಗೆ ನಮ್ಮ ತಂಡಕ್ಕೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಅಲ್ಲ ನೋಡ್ರಿ, ಪ್ರತಿಯೊಬ್ಬರಿಗೆ ಯಾವುದೋ ಒಂದು ಫೀಲ್ಡ್ನಲ್ಲಿ ರುಚಿ ಇರುತ್ತೆ. ಈಗ ನನಗೆ ನಮ್ಮ ಗುಡಿಗಳು ಅಂದರೆ ಹಳೇ ಗುಡಿಗಳು ಇವನ್ನ ಕಾಪಾಡಬೇಕು ಮತ್ತು ನಿತ್ಯ ಪೂಜಾ ಎಲ್ಲ ಶುರು ಮಾಡಬೇಕಂತ. ಭಾಳಷ್ಟು ಜನ ಹೊಸ ಹೊಸ ಗುಡಿಗಳು ಕಟ್ತಾರೆ. ಯಾಕೆ? ಅದರಲ್ಲಿ ದೇರ್ ಇಸ್ ನೋ ಸೈನ್ಸು, ಏನಿಲ್ಲ, ಬರೀ ಗುಡಿ ಕಟ್ಟಿ ನಾನು ಕಟ್ಟಿದ್ದೀನಿ ನಾನು ಅಂದರೆ ಆ ಈಗೋ ಸ್ಯಾಟಿಸ್ಫೈ ಮಾಡಲಿಕ್ಕೆ ಅವ್ರು ಮಾಡ್ತಾರೆ. ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು ಹಳೇ ಗುಡಿಗಳು ನಮ್ಮ ಪೂರ್ವಿಕರು ಏನು ಕಟ್ಟಿದ್ರು ಇಟ್ ವಾಸ್ ಬಿಕಾಸ್ ಆಫ್ ಸೈಂಟಿಫಿಕ್ ರೀಸನ್ಸ್. ಈಗ ಅಲ್ಲಿ ಮೂರ್ತಿ ಇಲ್ಲ ಅಂದರೆ ದೇವರು ಇಲ್ಲ ಅಂತ ಅರ್ಥ ಅಲ್ಲ. ದೇವರು ಈಗಲೂ ಇದ್ದಾರೆ. ದೇರ್ ಆರ್ ವೈಬ್ರೇಷನ್ಸ್. ವೈ ಕಾಂಟ್ ವಿ ರೆಸ್ಟೋರ್ ಇಟ್ ಬ್ಯಾಕ್? ಸೊ ಆ ಥರ ಮತ್ತು ಬೇರೆ ಫೀಲ್ಡ್ಸ್, ಈಗ ಡಾನ್ಸ್ ಇರ್ಬೋದು ಅಥವಾ ಬೇರೆ ಯಾವುದನ್ನೇ ಇರಲಿ, ನಮ್ದು ಏನಿದೆ ಅದನ್ನು ವಿ ಹ್ಯಾವ್ ಟು ಪ್ರೊಟೆಕ್ಟ್, ವಿ ಹ್ಯಾವ್ ಟು ರಿವೈವ್ ಇಟ್. ಅದಕ್ಕೆ ಈಗ ತಾವು ಬಂದಿರಿ, ತಾವು ನನಗೆ ತುಂಬ ಸಂತೋಷ ಆಯಿತು. ತಮ್ಮದು IT ಬ್ಯಾಕ್ಗ್ರೌಂಡ್ ಇದೆ, ಅದನ್ನ ಬಿಟ್ಟು ಈಗ ಹಂಪಿ ಬಗ್ಗೆ ಮತ್ತು ಬೇರೆ ಬೇರೆ ಕಡೆ ತಾವೆಲ್ಲ ಮಾಡಿದ್ದೀರಿ. ಇದರಿಂದ ಜನಕ್ಕೆ ಗೊತ್ತಾಗುತ್ತೆ ನಮ್ಮ ಹಿಸ್ಟ್ರಿ ಎಷ್ಟು, ವಿ ವರ್ ಸೋ ರಿಚ್ ಕಲ್ಚರಲಿ. ನಮ್ಮ ಕಲ್ಚರ್, ನಮ್ಮ ಹಿಸ್ಟ್ರಿ ಬಗ್ಗೆ ನಮಗೆ ಅಷ್ಟು ಅಭಿಮಾನ ಇಲ್ಲ. ನಾವು ಇದ್ರ ಬಗ್ಗೆ ನಾವು ಸರಿಯಾಗಿ ಓದ್ಕೊಂಡ್ರೆ ಇದು ನಾವೇ ಕಾಪಾಡಬೇಕು, ಬೇರೆ ಯಾರೂ ಕಾಪಾಡಲ್ಲ. ಈ ಇತ್ತೀಚೆಗೆ ಈಗ ಬೆಂಗಳೂರಿನಲ್ಲಿ ಇರಲಿ ಬೇರೆ ಕಡೆ ಹುಡುಗರು, ಅವರಿಗೆ ಅಮೇರಿಕಾ ಇಂಗ್ಲೆಂಡ್ ಅಂದರೆ ತುಂಬ ಕ್ರೇಜ್. ನಾನು ಅಲ್ಲಿದ್ದು ಬಂದೀನಿ, ಅಲ್ಲಿದ್ದು ಬಂದ ಮೇಲೆ ಹೇಳ್ತೀನಿ ನಮ್ಮ ಸಂಸ್ಕೃತಿ ಇಟ್ ಈಸ್ ದ ಬೆಸ್ಟ್. ಸೊ ಇದನ್ನು ನಾವು ಕಾಪಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ನೋಡಿ, ನಂದು ಅಮೇರಿಕನಲ್ಲಿದ್ದಾಗ ವಾಷಿಂಗ್ಟನ್ DC ಅಲ್ಲಿ ಕೆಲವು ಸ್ಟ್ರೀಟ್ಸು ದೇ ಆರ್ ವೆರಿ ಓಲ್ಡ್, ಅಲ್ಲಿ ಮನೆಗಳು 100 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತವೆ. ಅವರು ದೇ ಪ್ರಿಸರ್ವ್ ಇಟ್ ಆಸ್ ಹೆರಿಟೇಜ್. ಸೊ ನೀವು ಅಲ್ಲಿ ಹೊಸ ಸ್ಟ್ರಕ್ಚರ್ ಏನು ಕಟ್ಟಬಾರ್ದು, ಅಲ್ಲಿ ಕಟ್ಟಂಗಿಲ್ಲ ಹೊಸ ಸ್ಟ್ರಕ್ಚರ್. ರೂಲ್ಸ್ ಆರ್ ವೆರಿ ಸ್ಟ್ರಿಕ್ಟ್. ನೀವು ಹೊರಗಡೆ ಬೇರೆ ಮನೆಗಳು ಹೇಗಿದ್ದಾವೆ ಅದೇ ಥರ ಇರಬೇಕು, ಒಳಗೆ ನೀವು ಹೇಗೆ ಬೇಕೋ ಹಂಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅವ್ರಿಗೆ 100 ವರ್ಷದೇ ಇಷ್ಟು ಅಂದರೆ ಹೆಮ್ಮೆಯಿಂದ ಪ್ರಿಸರ್ವ್ ಮಾಡ್ತಾರೆ, ನಮ್ಮ ಹತ್ರ 1000 ವರ್ಷ ಇದೆ, ಆದರೆ ನಮಗೆ ಅದರ ವ್ಯಾಲ್ಯೂನೇ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು, ಈಗ ಟೆಂಪಲ್ಸ್ ಇರ್ಬೋದು, ಮ್ಯಾನುಸ್ಕ್ರಿಪ್ಟ್ಸ್ ಇರ್ಬೋದು, ನಮ್ಮ ಹತ್ರ ಎಷ್ಟೋ ಇದ್ದಾವೆ. ಸೊ ಅವನ್ನೆಲ್ಲ ನಾವು ಪ್ರಿಸರ್ವ್ ಮಾಡಬೇಕು. ಈಗ ಇನ್ನೊಂದು ಮಾತು, ಇದನ್ನು ನೀವು ಯಾವ ಥರ ಹೇಳ್ತೀರಿ ನನಗೆ ಗೊತ್ತಿಲ್ಲ. ಟೈಮ್ ಇದ್ದರೆ ನೀವು ಜಸ್ಟ್ ಬೇರೆ ಈಗ ಅಂಜನಾದ್ರಿ ಬೆಟ್ಟ ಅದರ ಪಕ್ಕದಲ್ಲಿ ಅಲ್ಲೆಲ್ಲ ಹೋಗಿ ನೋಡಿರಿ, ಇಲ್ಲಿಗಲ್ ಕ್ವಾರಿಂಗ್ ಎಷ್ಟು ಜಾಸ್ತಿ ಆಗ್ತಾಯಿದೆ. ಈ ಕ್ವಾರಿಂಗ್ ನಾವು ಸ್ಟಾಪ್ ಮಾಡಲೇಬೇಕು. ಒಂದು, ದಿಸ್ ಹೋಲ್ ಏರಿಯಾ ದೇರ್ ಆರ್ ಲಾಟ್ ಆಫ್ ಸ್ಟೋನ್ ಏಜ್ ಪೇಂಟಿಂಗ್ಸ್. ಎಷ್ಟೋ ಸ್ಟೋನ್ ಏಜ್ ಪೇಂಟಿಂಗ್ಸ್ ಡಿಸ್ಟ್ರಾಯ್ ಆಗ್ತಾಯಿದೆ. ಸೊ ಇಲ್ಲಿಗಲ್ ಕ್ವಾರಿಂಗ್ ಬಗ್ಗೆ ನಮ್ಮ ಗೌರ್ಮೆಂಟು ಅಷ್ಟು ಸೀರಿಯಸ್ಸು ತಗೊಂಡಿಲ್ಲ. ಈಗ ತಾವು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಚೆನ್ನಾಗಿರುತ್ತೆ. ಇದು ಯಾವ ಒಂದು ಧರ್ಮಕ್ಕಲ್ಲ, ಈ ಹಂಪಿ, ಈ ಮಾನ್ಯುಮೆಂಟ್ಸ್, ಇಟ್ ಬಿಲಾಂಗ್ಸ್ ಟು ದ ವರ್ಲ್ಡ್ ಎಲ್ಲರಿಗೆ. ಈಗ ಎಷ್ಟೋ ಜನ ಹೇಳ್ತಾರೆ ಇದು ಬೇರೆ ದೇಶದಲ್ಲಿದ್ದರೆ ದಿಸ್ ವುಡ್ ಬಿ ದ ನಂಬರ್ 1 ಟೂರಿಸ್ಟ್ ಸ್ಪಾಟ್ ಅಂತ. ಬಟ್ ನಂದು ಒಂದು ಇದರಲ್ಲಿ, ಫಾರ್ ಮೀ ಹಂಪಿ ಈಸ್ ನಾಟ್ ಅ ಟೂರಿಸ್ಟ್ ಸ್ಪಾಟ್. ಫಸ್ಟ್ ಇಟ್ ಈಸ್ ಅ ಪಿಲ್ಗ್ರಿಮ್ ಸೆಂಟರ್. ಇಲ್ಲಿ ರಾಮಾಯಣ, ಕಿಷ್ಕಿಂದ ಪಿಲ್ಗ್ರಿಮ್ ಸೆಂಟರ್ ಇಟ್ಕೊಂಡು ನೀವು ಟೂರಿಸ್ಟ್ ಸ್ಪಾಟ್ ಮಾಡಿರಿ, ಬಟ್ ಲೆಟ್ ಇಟ್ ಬಿ ಅ ಪಿಲ್ಗ್ರಿಮ್ ಸೆಂಟರ್. ಇಲ್ಲಿ
ಈಗ ಯಾರು ಈಗ ಎಲ್ಲರಿಗೆ ಕಾಶಿ ಆ ಕಡೆ ಹೋಗೋಕ್ಕಾಗಲ್ಲ ಈಗ ಯಾರಾದರೂ ತೀರ್ಕೊಂಡು ಹೋದರೆ ಎಲ್ಲ ಹಂಪಿಗೆ ಬರ್ತಾರೆ ಸುತ್ತಮುತ್ತಲಲ್ಲಿ ಇಲ್ಲಿ ಹಂಪಿಗೆ ಬಂದು ಅಂತಿಮ ಸಂಸ್ಕಾರದೆಲ್ಲ ಇಲ್ಲಿ ಹಂಪಿನಲ್ಲಿ ಮಾಡ್ತಾರೆ ಸೊ ಅವ್ರಿಗೆ ಏನು ಫೆಸಿಲಿಟಿ ಇಲ್ಲ ಇತ್ತೀಚೆಗೆ ನಾನು ಕೇಳೇನಿ ಈ ಗೌರ್ಮೆಂಟ್ ಅದರ ಬಗ್ಗೆ ಸ್ಟೆಪ್ಸ್ ತೊಗೊಳ್ತಾ ಇದೆ ಅಂತ ಇಟ್ ವಿಚ್ ಇಸ್ ವೆರಿ ಗುಡ್ ಮಾಡಬೇಕು ಈಗ ಯಾರಾದರೂ ಯಾತ್ರಿಕರು ಬಂದರೆ ಅವ್ರಿಗೆ ಬೇಸಿಕ್ ಫೆಸಿಲಿಟಿ ಕೊಡಬೇಕು ಇಲ್ಲಿ ನಾವು ಫೌಂಡೇಶನ್ ಏನು ಕೊಡ್ತೀವಲ್ಲ ಈಗ ಇನ್ನೊಂದು ಮಾತು ಹೇಳ್ತೀನಿ ಈಗ ಲೇಡೀಸ್ ತಾಯಂದಿರು ನಾವು ವಿ ಟ್ರೈ ಟು ದೇ ಟ್ರೈ ಟು ಕಂಪೇರ್ ವಿತ್ ಅಸ್ ಇಟ್ ಈಸ್ ಟೋಟಲಿ ರಾಂಗ್ ಅವ್ರದ್ದು ಆ್ಯಕ್ಚುಲಿ ನಮ್ಮ ಸಂಸ್ಕೃತಿಯಲ್ಲಿ ತಾಯಿ ಶೀಸ್ ಮಚ್ ಅಬವ್ ಅಸ್ ನಾವು ಗಂಡಸರು ನಾವು ಏನು ನಮಗೆ ಮಾಡೋಕ್ಕಾಗಲ್ಲ ಅವ್ರು ಮಾಡ್ತಾರೆ ಸೊ ಬಟ್ ಈಗ ಅಫ್ಕೋರ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮು ಏನಂತಾರೆ ವಿ ಡೋಂಟ್ ಗಿವ್ ದ ರೆಸ್ಪೆಕ್ಟ್ ಟು ದ ಲೇಡೀಸ್ ವಾಟ್ ದೇ ಡಿಸರ್ವ್ ಸೊ ಇಫ್ ವಿ ಲರ್ನ್ ದ ಟ್ರೂ ಅವರ್ ನಮ್ಮ ಕಲ್ಚರ್ ಬಗ್ಗೆ ಇಫ್ ವಿ ಲರ್ನ್ ದಿಟ್ ದ ರೈಟ್ ವೇ ಐ ಥಿಂಕ್ ವಿ ವಿಲ್ ಅಗೇನ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಅ ವುಮನ್ ಆ್ಯಂಡ್ ದೇ ವಿಲ್ ಗೆಟ್ ದ ರೈಟ್ ಪ್ಲೇಸ್ ಇನ್ ದ ಸೊಸೈಟಿ ಮತ್ತು ಅವರು ಕೆಲಸ ಮಾಡಬೇಕಂತ ಹೇಳಿಲ್ಲ ದ ಬಿಗ್ಗೆಸ್ಟ್ ಅಂದ್ರೆ ಲೇಡೀಸ್ ಮಕ್ಕಳನ್ನ ಬೆಳೆಸ್ತಾರಲ್ಲ ದ ಫೌಂಡೇಶನ್ ಫಸ್ಟ್ 5 years ಆರ್ 10 years ಆಫ್ ಅ ಚೈಲ್ಡ್ಸ್ ಲೈಫ್ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ್ಯಾಟ್ ಈಸ್ ಓನ್ಲಿ ಅ ಮದರ್ ಕ್ಯಾನ್ ಗಿವ್ ದ ರೈಟ್ ಫೌಂಡೇಶನ್ ನೀವು ಯಾವುದೇ ಮನೆಯಲ್ಲಿ ನೋಡ್ರಿ ಮಕ್ಕಳು ಅಂದರೆ ಚೆನ್ನಾಗಿ ಬೆಳೆದಾರಂದರೆ ಅವ್ರ ತಾಯಿಯವರು ಅವರಿಗೆ ಚೆನ್ನಾಗಿ ಬೆಳೆಸಿದ್ದಾರೆ ಫೌಂಡೇಶನ್ ಚೆನ್ನಾಗಿದೆ 10 years ಆದಮೇಲೆ ಏನಾಗುತ್ತೆ ಇಟ್ ಈಸ್ ದೇರ್ ಡೆಸ್ಟಿನಿ ಬಟ್ ಟೇಕಿಂಗ್ ಕೇರ್ ಆಫ್ ದ ಕಿಡ್ಸ್ ಬಿಕಾಸ್ ದೇ ಆರ್ ಅವರ್ ಫ್ಯೂಚರ್ ವಿ ಹ್ಯಾವ್ ಟು ಗಿವ್ ದೆಮ್ ದ ರೈಟ್ ಫೌಂಡೇಶನ್ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಇತ್ತೀಚೆಗೆ ಆಗ್ತಾಯಿಲ್ಲ ಅಮೇರಿಕಾನಲ್ಲಿ ನಾನು ನೋಡ್ತೀನಿ ನೋಡ್ರಿ 1 ತಿಂಗಳ ಮಗುನ ಯಾವುದೋ ಒಂದು ಡೇ ಕೇರ್ನಲ್ಲಿ ಹಾಕ್ತಾರೆ ಆ ಡೇ ಕೇರ್ನಲ್ಲಿ 10-15 ಬೇರೆ ಮಕ್ಕಳು ಇರ್ತಾರೆ ಸೊ ಅವ್ರಿಗೆ ಏನು ಸಿಗುತ್ತೆ ಅಲ್ಲಿ ಯಾರು ನಾನಿ ಅವ್ರು ಯಾರು ಆ ಮಕ್ಕಳು ನೋಡ್ತಾರೆ ಅವ್ರಿಗೆ ಅವಳಿಗೆ ನನ್ನ ಸಂಬಳ ಬಂದರೆ ಸಾಕು ನಾನು ಈಗ ಒಳ್ಳೆ ಕತೆಗಳು ಹೇಳಿ ಇವರಿಗೆ ಬೆಳೆಸ್ಬೇಕು ಅಂತ ಆ ಥರ ಏನು ಭಾವನೆನೇ ಇರಲ್ಲ ಸೊ ಅದಕ್ಕೆ ಇಲ್ಲಿ ನಮ್ಮ ಇದರಲ್ಲಿ ನಮ್ಮ ದೇಶದಲ್ಲಿ ಏನಂದರೆ ನಮ್ಮ ತಂದೆ ತಾಯಿ ಅಂದರೆ ಅಜ್ಜ ಅಜ್ಜಿ ಅವರು ಮಕ್ಕಳನ್ನ ನೋಡ್ಕೊತಾರೆ ಅವರು ಕತೆಗಳು ಹೇಳಿ ಅವ್ರನ್ನ ಬೆಳೆಸ್ತಾರೆ ಸೊ ಇದು ತುಂಬ ಈ ಥರ ಬೇರೆ ಎಲ್ಲೂ ಇಲ್ಲ ಸೊ ಇದನ್ನ ಈಗ ಇದನ್ನೆಲ್ಲ ನಾವು ಮರೆತು ನಾವೆಲ್ಲ ಸಪ್ರೇಟಾಗಿ ಗಂಡ ಹೆಂಡತಿ ಒಬ್ಬರೇ ಇರ್ತಾರೆ ತಂದೆ ತಾಯಿ ಬೇರೆ ಕಡೆ ಇರ್ತಾರೆ ಅದು ಸರಿಗಲ್ಲ ನಾವು ವಾಪಸ್ ಅದಕ್ಕೆ ನಾನು ಹೇಳ್ತೀನಿ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ರೂಟ್ಸ್ ತುಂಬ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮೊಂದಿಗೆ ಬಹಳಷ್ಟು ಮೌಲ್ಯಯುತವಾದ ಮಾಹಿತಿಗಳನ್ನು ನಮ್ಮೊಂದಿಗೆ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಹಾಗೆ ನಮ್ಮ ಆಸ್ಕ್ ಮೈಸೂರು ತಂಡಕ್ಕೆ ತಮ್ಮ ಅಮೂಲ್ಯವಾದ ಸಲಹೆಯನ್ನು ನೀಡಿದ್ದಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಅಲ್ಲ ನೀವು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಈ ಥರ ಹಂಪಿ ಒಂದೇ ಅಲ್ಲ ಬೇರೆ ಬೇರೆ ಎಲ್ಲಿ ನಿಮಗೆ ಹೋಗೋಕ್ಕಾಗತ್ತೆ ಹೋಗಿ ಮಾಡಿರಿ ಮತ್ತು ಹುಡುಗರು ಈ ಕಾಲದ ಹುಡುಗರು ದೇ ಆರ್ ವೆರಿ ಸ್ಮಾರ್ಟ್ ಎಲ್ಲದಕ್ಕೂ ಕ್ವಶನ್ಸ್ ಕೇಳ್ತಾರೆ ವಿ ಆರ್ ನಾಟ್ ಏಬಲ್ ಟು ಆನ್ಸರ್ ದೆಮ್ ಪ್ರಾಪರ್ಲಿ ನಾವು ಕರೆಕ್ಟಾಗಿ ಆನ್ಸರ್ ಕೊಟ್ಟರೆ ನಮ್ಮ ಸಂಸ್ಕೃತನ ನಮಗಿಂತ ಒಳ್ಳೆಯ ಅವ್ರು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾರೆ ನಮಗಿಂತ ಅವ್ರು